ಸಿನಿಮಾ ನಿನ್ನ ಸ್ಕೆಚ್ಚು ಅಬ್ಬಬ್ಬಬ್ಬಬ್ಬಬ್ಬ ಬಣ್ಣಿಸಲ್ ಅಸದಳ ಅಸಾಧ್ಯತಂಗೆ ಬಂದಿ ನೀನು ಬೂ ಅಣ್ಣ ರೌಡಿಗಳನ್ನ ಸೆಟ್ ಮಾಡು ಅಂತ ನನಗೆ ಹೇಳ್ತೀಯ ಆ ರೌಡಿಗಳ ಕೈಲಿ ಆ ಗೀತನ ಮುಗಿಸೋಕೆ ಹೇಳು ಅಂತಾನೂ ನನಗೆ ಹೇಳ್ತೀಯ ಇನ್ ಕೇಸ್ ಆ ರೌಡಿಗಳು ಸಿಕ್ಕಾಕೊಂಡ್ರೆ ಆ ಗೀತನ ಹೆಸರು ಹೇಳು ಅಂತ ನೀನು ಅವರಲ್ಲೇ ಸೆಟ್ ಮಾಡ್ಕೊಂತೀಯ ಏನು ಬುದ್ಧಿವಂತಿಕೆ ಏನು ಮುಂಜಾಗರೂಕತೆ ಈಗ ನಿನ್ನ ಮಗ ಧಗ 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 ಅಂತ ಉರ್ಕೊಂಡಿರ್ತಾನೆ ಅಲ್ವಾ ತಂಗಿ ಯಾಕಪ್ಪ ವಿಜಿ ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ಯಾ ಏನಾಯ್ತು ಕಂದ ತಪ್ಪು ಮಾಡ್ಬಿಟ್ಟೆ ಅಮ್ಮ ನಾನು ಆ ಶೂಟಿಂಗ್ ನ ಒಪ್ಪಿಕೊಳ್ಳಬಾರದಾಗಿತ್ತು ಯಾಕೋ ಈಗ ಏನಾಯ್ತು ಅದರಿಂದನೇ ಅಲ್ವಾ ನಾನು ಮತ್ತೆ ಅವಳ ಮುಖ ನೋಡೋಕಾಗಿತ್ತು ಇದೇ ಕೊನೆ ಅಮ್ಮ ಇನ್ಯಾವತ್ತೂ ಅವಳ ಮುಖ ನಾನು ನೋಡಲ್ಲ ಅಲ್ಲ ಕಣ ವಿಜಿ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತದ ಏನಾಯ್ತು ಈಗ ಆ ಗೀತ ಮತ್ತೆ ನನಗೆ ಹತ್ರ ಆಗಬೇಕು ಅಂತ ನಾಟಕ ಮಾಡಕ್ಕೆ ಶುರು ಮಾಡಿದಳೆ ಇವತ್ತು ಶೂಟಿಂಗ್ ಲೊಕೇಶನ್ ಗೆ ಒಂದಷ್ಟು ಜನ ರೋಡಿಗಳಿಗೆ ದುಡ್ಡು ಕೊಟ್ಟು ಬರೋಕೆ ಹೇಳಿ ಅವಳ ಮೇಲೆ ಅಟ್ಯಾಕ್ ಮಾಡೋ ತರ ನಾಟಕ ಮಾಡಕ್ಕೆ ಹೇಳಿದಳೆ ಅವರು ಅಟ್ಯಾಕ್ ಮಾಡಿದ್ರು ನಾನು ಫೈಟ್ ಮಾಡಿ ಕಾಪಾಡ್ದೆ ಅದರಲ್ಲೊಬ್ಬ ರೌಡಿ ನನ್ನ ಕೈ ಸಿಗಾಕೊಂಡ ಅವನು ಬಾಯಿ ಬಿಡದೇ ಇದ್ದಿದ್ರೆ ನನ್ನ ಗೀತಾ ಮೇಲೆ ಸಿಂಪತಿ ಬಂದು ಅವಳನ್ನ ಸಮಾಧಾನ ಮಾಡಿ ನಾನೇ ಅವಳನ್ನ ಮನೆ ತನಕ ಬಿಟ್ಬಿಡ್ತಿದ್ದೇನೋ ಗೀತಾನೇ ಈ ತರ ಮಾಡಕ್ಕೆ ಹೇಳೋದು ಅಂತ ಬೊಗಳ್ದ ಅಸಹ್ಯ ಆಗೋಯ್ತಮ್ಮ ನನಗೆ ಆದ್ರೆ ಅವಳಿಗೆ ಗೊತ್ತಿಲ್ಲಮ್ಮ ಅವಳೇನೇ ಮಾಡಿದ್ರು ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಇರೋ ಭಾವನೆ ಬದಲಾಗಲ್ಲ ಅಂತ ನಮ್ಮಪ್ಪನ ಕೊಂದವಳು ಅವಳು ನಮ್ಮಪ್ಪನ ಕೊಂದಿದ್ದಾಳೆ ಅಂದಾಗ್ಲೂ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅವಳ ಮೇಲೆ ಅನುಕಂಪ ಆಯ್ತು ಆದ್ರೆ ಇವತ್ತು ಅದು ಪೂರ್ತಿಯಾಗಿ ಸತ್ತೋಯ್ತು ಅಣ್ಣ ಈ ಶೂಟಿಂಗ್ ಇಂದ ಅವರಿಬ್ರು ಚೂರ ಹತ್ರ ಆಗಿದ್ದಾರೆ ಅನ್ನೋ ಭಯ ನಿನಗಿತ್ತಲ್ಲ ಈಗ ನೋಡಿದ್ಯಾ ಏನಾಯ್ತು ಅಂತ ಸೂಪರ್ ತಂಗಮ್ಮ ನೀನು ಇಲ್ಲ ನನ್ನಲ್ಲಿ ನಿನ್ನನ್ನು ಹೊಗಳಕ್ಕೆ ಪದಗಳೇ ಇಲ್ಲ ಪ್ಲಾನ್ ಬಿಡು ತಂಗಮ್ಮ ಯಾರು ಬೇಕಾದ್ರೂ ಮಾಡ್ತಾರೆ ಆದ್ರೆ ಆ ಪ್ಲಾನ್ ಅನ್ನು ಯಾರು ಮಾಡಿದ್ದು ಅನ್ನೋ ಕುರುಹನ್ನ ಕೊನೆ ತನಕ ಬಿಟ್ಟು ಕೊಡದೇ ಇರೋ ತರ ಮಾಡೋದಿದೆಯಲ್ಲ ಆ ಕಲೆ ನಿನಗೆ ಒಲಿದಿದೆ ತಂಗಮ್ಮ ಸಿದ್ಧಿಸಿದೆ ನಿನಗೆ ಮೆಚ್ಚಿದೆ ತಂಗಮ್ಮ ನಿನ್ನನ್ನು ನಾನು ಸಾಕಣ್ಣ ಹೊಗಳಿಕೆ ಹೆಚ್ಚಾಗಬಾರ್ದು ಏನ್ ತಂಗಮ್ಮ ಹಿಂಗಂತೀಯ ನೀನು ಇಂಥ ಅದ್ಭುತ ಕೆಲಸ ಮಾಡಿದಾಗ್ಲೂ ಹೊಗಳದೆ ಇರುವಂತ ನಾಲ್ಗೆ ಏನಕ್ಕೆ ನಂಗೆ ತಂಗಮ್ಮ ನಾನು ಈ ಒಂದೇ ಕಾಲಲ್ಲಿ ಎರಡೆರಡು ಹಕ್ಕಿನ ಹೊಡೆಯೋರನ್ನ ನೋಡಿದ್ದೀನಿ ತಂಗಮ್ಮ ನೀನು ಅಬ್ಬೋ ಖತರ್ನಾಕ್ ನೀನು ಒಂದೇ ಕಾಲಲ್ಲಿ ನಾಲ್ಕು ನಾಲ್ಕು ಹಕ್ಕಿನ ಹೊಡಿತೀಯ ನೀನು ಇತ್ತ ಕಡೆ ನೀನು ಸಿಕ್ಕಾಕೊಳ್ಳಿಲ್ಲ ಮತ್ತೊಂದು ಕಡೆ ಗೀತಾ ಬಗ್ಗೆ ನಿನ್ನ ಮಗನಿಗೆ ಅಸಹ್ಯ ಹುಟ್ಟುವಂಗೆ ಮಾಡಿದ್ಯಾ ಇನ್ನೂ ಆ ಗೀತಾ ಮುಖನ ನಿನ್ನ ಮಗನಯ್ಯ ಜೀವಮಾನ ಪರ್ಯಂತ ನೋಡೋದಿಲ್ಲ ತಂಗಮ್ಮ ತಂಗಮ್ಮ ಸೂಪರ್ 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 ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಎಕ್ಸ್ಟ್ರಾಆರ್ಡಿನರಿ ಇನ್ನೇನು ಉಳಿದಿಲ್ಲ ಎಲ್ಲ ನೀನೇ ಸಾಕು ಅಂದ್ನಲ್ಲ ಆ ಗೀತನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಹೇಳಿದ್ನಲ್ಲ ಅದೇನಾಯ್ತು ಮಾಡಿದೆ ತಂಗಿವ ಫಾಲೋ ಮಾಡಿದೆ ಅವಳು ಅವಳ ಮನೆಗೆ ಹೋದ್ಲು ಹಾಗಂತ ನೀನು ವಾಪಸ್ ಬಂದ್ಬಿಟ್ಯಾ ಆ ಡ್ಯಾನಿಯಲ್ ಒಂದ್ ವೇಳೆ ಅವಳ ಮನೇಲಿ ಇದ್ರೆ ಯಾರು ಇಲ್ಲ ತಂಗಿಯಮ್ಮ ನೋಡ್ಕೊಂಡ್ ಬಂದಿದ್ದೀನಿ ನೋನು ಹಾಗಂತ ಉಡಾಫೆ ಬೇಡ ಒಂದಷ್ಟು ಹುಡುಗರನ್ನ ಅವಳ ಮನೆ ಸುತ್ತ ಹಾಕು ಅಲ್ಲಿನ ಅಪ್ಡೇಟ್ಸ್ ಪಿನ್ ಟು ಪಿನ್ ನನಗೆ ಗೊತ್ತಾಗಬೇಕು ಯೋಗಿ ಬ್ರೋ ನಿಮ್ಮ ಆ್ಯಡ್ ಫಿಲ್ಮ್ ಶೂಟಿಂಗ್ ಇಂದ ಗೀತಾ ವಿಜಯ್ ಹತ್ರ ಆಗ್ತಾರೆ ಅಂತ ಖುಷಿ ಪಟ್ಟಿದ್ವಿ ಆದ್ರೆ ಏನಾಯ್ತು ನೋಡಿ ಮತ್ತೆ ವಿಜಯ್ ಗೀತಾ ಮೇಲೆ ಬೇಜಾರು ಮಾಡ್ಕೊಂಡ
ಆದ್ರೆ ಗೀತಾ ಅಂತ ಅವಳಲ್ಲ ಆ ರೌಡಿಗಳು ವಿಜಯ್ ಹತ್ರ ಸುಳ್ಳು ಹೇಳಿದ್ದಾರೆ ನಮ್ಮ ಗೀತಾ ಹೇಗೆ ಅಂತ ನನಗೆ ಗೊತ್ತಮ್ಮ ನಾನು ಕಾಲೇಜ್ ಡೇಸ್ಲೇ ನೋಡಿದಿನಿ ಹೌದು ಗೀತಾ ಈ ತರ ಎಲ್ಲ ಚೀಪ್ ಆಗಿರೋ ಟ್ರಿಕ್ಸ್ ನ ಯೂಸ್ ಮಾಡಲ್ಲ ಇಷ್ಟಕ್ಕೆ ಗೀತಾಗೆ ವಿಜಯ್ ಈ ತರ ಎಲ್ಲ ಒಲ್ಸ್ಕೋಬೇಕು ಅನ್ನೋ ಆಲೋಚನೆ ಕೂಡ ಇಲ್ಲ ಇದ್ರಿಂದ ಒಂದಂತು ಕ್ಲಿಯರ್ ಆಯ್ತು ಗೀತಾ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅವಳಿಗೆ ಯಾರೋ ಅಪಾಯ ಮಾಡಬೇಕು ಅಂತ ಕಾಯ್ಕೊಂಡಿದ್ದಾರೆ ಅವರೇ ಆ ರೌಡಿಗಳನ್ನ ಕಳಿಸಿರೋದು ಹೌದು ಗೀತಾಗೆ ಯಾರು ಶತ್ರುಗಳು ಇದ್ದಾರೆ ಅಂತ ಅದೇ ಗೊತ್ತಾಗ್ತಾ ಇಲ್ಲ ಅವರ ಮನೆಯಲ್ಲಿ ನಡೆಯುತ್ತಿರೋದಕ್ಕಲ್ಲ ಯಾರೋ ಒಬ್ಬರು ಕಾರಣ ಅವರು ಯಾರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆದರೂ ವಿಜಯ್ ನಮ್ಮೆಲ್ಲರಿಗಿಂತನೂ ಗೀತಾನ ತುಂಬಾ ಅರ್ಥ ಮಾಡ್ಕೊಂಡಿದ್ದವನು ಹಾಗೇನೇ ತುಂಬಾ ಅತ್ಯಾಗಿ ಪ್ರೀತಿಸಿದವನು ಗೀತಾ ಹೀಗೆಲ್ಲ ಮಾಡೋಳಲ್ಲ ಅಂತ ಅವನು ತಿಳ್ಕೋಬೇಕಾಗಿತ್ತು ಅವನೇ ಅವಳನ್ನ ಅಪಾರ್ಥ ಮಾಡ್ಕೊಂಡಿದ್ದು ಸರಿಯಲ್ಲ ಆದ್ರೆ ಏನು ಮಾಡೋ ಸವಿ ನಮ್ಮ ಶೂಟಿಂಗ್ ಅಂದನಾದರೂ ಅವರ ಮಧ್ಯೆ ಇರೋ ಭಿನ್ನ ಅಭಿಪ್ರಾಯ ಸರಿ ಹೋಗಿದ್ರೆ ಚೆನ್ನಾಗಿರೋದು ಬಟ್ ಸರಿ ಹೋಗಲಿಲ್ಲ ಆದ್ರೆ ಯೋಗಿ ಬ್ರೋ ಇದ್ರೆಲ್ಲಾದ್ರು ಮಧ್ಯೆ ನಿಮ್ಮ ಶೂಟಿಂಗ್ ಕೆಲಸ ಅಂತ ಮುಗಿತು ನಿಮ್ಮ ಮದುವೆಗೆ ಆಲ್ ದಿ ಬೆಸ್ಟ್ ಬೇಜಾರೇನು ಅಂದ್ರೆ ಈ ಶೂಟಿಂಗ್ ಇಂದ ಗೀತಾ ವಿಜಿ ಒಂದಾಗ್ತಾರೆ ಅನ್ನೋ ಆಸೆ ಇತ್ತು ಆದ್ರೆ ಆಸೆ ಈಡೇರಲೇ ಇಲ್ಲ ಅದ್ ಬಿಟ್ಟು ಬೇರೆಲ್ಲ ಚೆನ್ನಾಗೇ ಇತ್ತು ಬ್ರೋ ಆದ್ರೆ ನನಗೆ ಸಮಾಧಾನ ಇಲ್ಲ ಬ್ರೋ ನಾನು ಕಷ್ಟದಲ್ಲಿ ಇದ್ದಾಗ ಅವರಿಬ್ಬರು ಬಂದು ನನ್ನ ಲೈಫ್ ನ ಸರಿ ಮಾಡಿದ್ದಾರೆ ಈಗ ಅವರ ಲೈಫೇ ಸರಿ ಇಲ್ಲವಲ್ಲ ಬ್ರೋ ಈಗ ನಾನು ಏನಾದರೂ ಮಾಡಬೇಕು ಏನು ಮಾಡಬೇಕು ಅನ್ಕೊಂಡಿದ್ದೀಯಾ ಅದು ಏನು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಯೋಚನೆ ಮಾಡ್ತಾ ಇದೀನಿ ಡ್ಯಾನಿಯಲ್ ಯಾಕೆ ಒತ್ತಿ ಒತ್ತಿ ಹೇಳ್ದ ನಾಳೆ ಬರುವಾಗ ಹುಷಾರು ಯಾರಿಗೂ ನೀನು ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬೇಡ ಅಂತಲ್ಲ ಗೀತಾ ತಗೋ ಹಾಲು ಕೊಡಿ ಇದೇನೆ ಊಟನೂ ಸರಿಗೆ ಮಾಡಲಿಲ್ಲ ಈಗ ಹಾಲು ಕೊಟ್ರೆ ಅದನ್ನು ಸ್ವಲ್ಪ ಕುಡಿದು ಹೀಗೆ ಇಟ್ಬಿಟ್ಟಿಯಲ್ಲ ಯಾಕೋ ನನಗೆ ಊಟ ಮಾಡೋಕ್ಕಾಗಿಲ್ಲ ಅಮ್ಮ ನನಗೆ ಹಸಿವಾಗ್ತಿಲ್ಲ ಯಾಕೆ ಗೀತಾ ಲ್ಯಾಪ್ಟಾಪ್ ಒಂದು ಚಿಕ್ಕ ವಿಷಯ ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೋತಿದ್ಯಲ್ಲ ಇಲ್ಲ ಅಮ್ಮ ನಾನು ಆ ವಿಷಯನ ಬಿಟ್ಟೆ ನೀನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿರೋದು ಈಗ ನೀನು ಹೋಗಿ ಮಲ್ಕೋ ಸರಿ ನೀನು ಬಂದು ಮಲ್ಕೋ ಹಾಗೆ ನೀನು ಬೆಳಗ್ಗೆ ಹೂವು ಹಾಕೋದಕ್ಕೆ ಎದ್ದೇಳ್ತೀಯಲ್ಲ ನನ್ನೂ ಏಳಿಸ್ಬಿಡು ಸರಿ ಅಮ್ಮ ಹೂವು ಹಾಕೋದ್ರೆ ಡ್ಯಾನಿಯಲ್ನ ಮೀಟ್ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ ನಾನು ನಾಳೆ ಹೋಗೋದಿಲ್ಲ ಸೌಮ್ಯನ್ನೇ ಕಳಿಸ್ತೀನಿ ಅವಳಿಗೊಂದು ಮೆಸೇಜ್ ಹಾಕಿದ್ರೆ ಅವಳೇ ಹೋಗ್ತಾಳೆ ಅಮ್ಮ ನಾಳೆ ಬೆಳಗ್ಗೆ ನಾನು ಹೂವು ಹಾಕಕ್ಕೆ ಹೋಗಲ್ಲ ನನಗೆ ಯಾಕೋ ಹುಷಾರಿಲ್ಲ ಅಮ್ಮ ಯಾಕೆ ಜ್ವರ ಏನು ಇಲ್ವಲ್ಲ ಏನಾಯ್ತು ಯಾಕೋ ಒಂಥರ ಸುಸ್ತಮ್ಮ ಹೌದಾ ಮೂರು ದಿನ ಶೂಟಿಂಗ್ ಇತ್ತಲ್ಲಮ್ಮ ಅದಕ್ಕೆ ನಿನ್ಗೆ ಆಯಾಸ ಆಗಿದೆ ಸುಸ್ತು ಅಂತ ಅನ್ನಿಸ್ತಿದೆ ಸರಿ ಆಯಿತು ನೀನು ರೆಸ್ಟ್ ಮಾಡು ನಿನ್ನ ಫ್ರೆಂಡ್ ಇದ್ದಾಳಲ್ಲ ಅವಳಿಗೆ ನಾಳೆ ಹೂವು ಹಾಕಕ್ಕೆ ಹೇಳ್ಬಿಡು ಸರಿ ಈಗ ಬಂದು ಮಲ್ಕು ಡ್ಯಾನಿಯಲ್ ನಾನು ಬರೋದನ್ನ ಯಾರಿಗೂ ಹೇಳಬೇಡ ಹುಷಾರಾಗಿ ಬಾ ಅಂತ ಪದೇ ಪದೇ ಹೇಳಿದ್ದಾನೆ ಅಂದರೆ ನಾನು ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನೋದು ಗ್ಯಾರಂಟಿ ಈಗ ನಾಳೆ ಏನು ಮಾಡೋದು ಅಕಸ್ಮಾತ್ ನಾನು ಹೊರಗೋಗುವಾಗ ಯಾರಾದರೂ ನನ್ನ ಹಿಂದೆ ಬಂದರೆ ಆಮೇಲೆ ನನಗೆ ಡ್ಯಾನಿಯಲ್ಗೆ ಇಬ್ರಿಗೂ ತೊಂದರೆ ಯಾರಾದರೂ ಬಂದರೆ ಡ್ಯಾನಿಯಲ್ ಹೇಳಬೇಕಂತಿರೋ ವಿಷಯ ಹೇಳೋಕ್ಕಾಗಲ್ಲ ನಾನು ನಾಳೆ ಬೆಳಗ್ಗೆ ಯಾರಿಗೂ ಗೊತ್ತಾಗದಿರೋ ಹಾಗೆ ಹೇಗೆ ಆಚೆ ಹೋಗೋದು ಹುಡುಗರು ನಾ ಗೀತಾ ಮನೆ ಹತ್ರ ಹೋಗೋದಕ್ಕೆ ಹೇಳಿದ್ಯಣ್ಣ ಹ್ಞೂ ಅದು ಹೇಳಿದ್ದೀನಿ ಒಬ್ಬರೆಲ್ಲ ಸಾಕಾಗಲ್ಲ ಇಬ್ರು ಬೇಕೇ ಬೇಕು ಅಂತ ಹೇಳಿದ್ದೀನಿ ಏನೋ ಇಬ್ಬರ ತಂಗೆ ನೀನು ಇದ್ರಲ್ಲೆಲ್ಲ ಚೌಕಾಸಿ ಮಾಡಬೇಡ ಇಬ್ರು ಬೇಕೇ ಬೇಕು ಕಷ್ಟ ಆಗುತ್ತೆ ನಿನಗೇನಾದರೂ ತಲೆಗೆಲೆ ಕೆಟ್ಟಿದೆಯಾ ಬರೀ ಇಬ್ಬರನ್ನ ಕಳಿಸಿದೆಯಲ್ಲ ಒಂದು ನಾಲ್ಕು ಜನನ ಕಳಿಸ್ಬಾರ್ದಾ ವೈ ನೋಡೋಣ
ಈ ಡ್ಯಾನಿಯಲ್ ವಿಚಾರದಲ್ಲಿ ನಾನು ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಗೀತಾ ಅವನನ್ನು ಮೀಟ್ ಮಾಡೋದಕ್ಕೆ ಹೊರಗೆ ಹೋಗಬಾರ್ದು, ಅವನು ಒಳಗಡೆ ಬರಬಾರ್ದು. ಅದಕ್ಕೆ ಎಲ್ಲ ದಿಕ್ಕಲ್ಲೂ ಒಬ್ಬೊಬ್ಬರಿರಲಿ, ಈಗಲೇ ಕಾಲ್ ಮಾಡು. ಸರಿ. ಆ ಗೀತಾ ತುಂಬ ಚಾಲಾಕಿ, ಯಾವ ಟೈಮಲ್ಲಿ ಏನು ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಎಲ್ರ ಗಮನನೂ ಅವಳ ಮೇಲಿರಬೇಕು. ಅವಳು ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಮಗೆ ಕಾಲ್ ಬರಬೇಕು. ಓಕೆ. ಹಾಗೆ ಬೆಳಿಗ್ಗೆ ಬೇರೆ ಹುಡುಗರನ್ನ ಹೋಗೋದಕ್ಕೆ ಹೇಳು. ಬೇರೆ ಹುಡುಗರು ಏನಕ್ಕೆ ತಂಗಿಮ್ಮ ಸುಮ್ಮನೆ ದುಡ್ಡದಂಡ? ಈ ಹುಡುಗರು ಸಖತ್ತಾಗಿದ್ದಾರೆ, 24/7 ಕೆಲಸ ಮಾಡ್ತಾರೆ. ಬೇಡವೇ ಬೇಡ ಅಣ್ಣ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬೆಳಿಗ್ಗೆ ಇನ್ನೇನು ಕಾವಲು ಕಾಯ್ತಾರೆ? ನಿನಗೆ ಎಚ್ಚರ ಇದ್ದೀವಿ ಅಂತ ಹೇಳ್ಬೋದು, ಆದರೆ ಅವ್ರ ಗಮನ ಎಲ್ಲ ನಿದ್ದೆ ಕಡೆನೇ ಇರುತ್ತೆ. ಆ ಗ್ಯಾಪಲ್ಲಿ ಗೀತಾ ಹೊರಡ್ತಾಳೆ, ಸೊ ಬೆಳಿಗ್ಗೆ ಶಿಫ್ಟ್ ಚೇಂಜ್ ಆಗಲೇಬೇಕು. ಕರೆಕ್ಟ್ ತಂಗಿಮ್ಮ, ಕಾಲ್ ಮಾಡ್ತೀನಿ. ಅಣ್ಣ ಒಂದು ವಿಷಯ ಸರಿಯಾಗಿ ನೆನ್ಪಿಟ್ಕೋ, ಎಟ್ ಎನಿ ಕಾಸ್ಟ್ ಗೀತಾ ಡ್ಯಾನಿಯಲ್ನ ಮೀಟ್ ಆಗಬಾರ್ದು. ಸಪೋಸ್ ಮೀಟ್ ಆದರೆ, ನೀನು ಅದು ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ಜೈಲು, ಅಲ್ಯೂಮಿನಿಯಂ ತಾಟು, ಅದೆಷ್ಟೋ ಗ್ರಾಮ್ ಅನ್ನ ಅಂತ, ಅದೆಲ್ಲ ನಮಗೆ ಕಟ್ಟಿಟ್ಟು ಬುತ್ತಿ. ನಮಗೆ ಆ ಪರಿಸ್ಥಿತಿ ಬರಬಾರ್ದು ಅಂದರೆ ನಾಳೆ ಅವನು ಅವಳನ್ನು ಮೀಟ್ ಆಗಬಾರ್ದು. ಅದನ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಒಂದು ವೇಳೆ ಮೀಟ್ ಆದರೆ ಸತ್ಯ ಗೊತ್ತಾಗೋದಕ್ಕೂ ಮುಂಚೆ ಜೀವ ಹೋಗಬೇಕು. ಅದು ಗೀತಾದಾದರೂ ಸರಿ, ಡ್ಯಾನಿಯಲ್ದಾದರೂ ಸರಿ, ಐ ಕೇರ್ ಅ ಡ್ಯಾಮ್. ಅದೇನೋ ನಿಮಗೂ ಅವ್ರಿಗೂ ಸಮಸ್ಯೆ ಆಗಿತ್ತು ಅಂತಲ್ಲಡ, ಅದಕ್ಕೆ ಅದನ್ನು ಸರಿ ಮಾಡಬೇಕು ಅಂತ ಈ ಥರ ಮಾಡೋಕ್ಕೆ ಹೇಳಿದ್ಲು. ದುಡ್ಡು ಕೊಟ್ಲಡ, ನೀವೇ ಬೇಕಾದ್ರೆ ಆ ಹುಡುಗಿನ ವಿಚಾರಿಸಿ. ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆದೆ? ಅಲ್ಲ, ಅವಳ ಅಪ್ಪನೇ ಸಾಯಿಸಿದ್ದಾಳೆ ಅಂದಮೇಲೆ ಇದೆಲ್ಲ ಮಾಡೋಕೊಳ್ಳೋಕೆ ದೊಡ್ಡ ವಿಷಯನ? ಅವಳೇನಾದರೂ ಈ ಥರ ಮಾಡಿಲ್ಲ ಅಂತಿದ್ರೆ ನಾನು ರೌಡಿಗಳನ್ನ ಹಿಡಿಯೋಕ್ಕೋಗಿ ವಾಪಸ್ ಬರೋವರೆಗೂ ಅಲ್ಲೇ ಇರ್ತಿದ್ಲಲ್ವಾ? ಅವಳು ಯಾಕೆ ಅಲ್ಲಿಂದ ಹೊರಟೋದ್ಲು? ಇದರಿಂದನೇ ಗೊತ್ತಾಗುತ್ತೆ ಇದೆಲ್ಲ ಮಾಡಿಸಿದ್ ನೀನೇ ಅಂತ. ಛೇ, ಯಾಕೆ ಈ ಥರ ಮಾಡ್ದಾಗೀತ? ನೀನು ಇಂಥವಳ, ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟತನ ತುಂಬಿದ್ಯಾ? ನಿನ್ನ ಪ್ರೀತಿದ ತಪ್ಪಾಗೋಯ್ತಲ್ಲ ಗೀತ. ಹೇಳಿ ಅಣ್ಣ. ಹ್ಮ್, ಹಲೋ. ಡ್ಯೂಟಿ ಶಿಫ್ಟ್ ಚೇಂಜ್ ಆಯ್ತೇನ್ರೋ? ಹ್ಞೂ ಅಣ್ಣ, ನಾವು ಆವಾಗಲೇ ರಿಪೋರ್ಟ್ ಆಗಿದ್ದೀವಿ. ಗುಡ್, ವೆರಿ ಗುಡ್. ಏನಾದರೂ ಡೌಟ್ಸ್ ಬರುವಂಥ ಮೂಮೆಂಟ್ಸ್ ಏನಾದ್ರು ಇದೆಯಾ ಅಲ್ಲಿ? ಸದ್ಯಕ್ಕೆ ಆ ಥರದ್ದು ಏನಿಲ್ಲ ಅಣ್ಣ, ನಾವು ಅವ್ರ ಮನೆ ಕಡೆನೇ ನೋಡ್ತಾ ಇದ್ದೀವಿ, ಹಿತ್ತಲ ಕಡೆ ಇಬ್ರು ಇದ್ದಾರೆ. ಗುಡ್, ವೆರಿ ಗುಡ್. ಈಗ ಅವಳಿಗೆ ಯಾರ್ದಾದ್ರೂ ಫೋನ್ಗೆ ಏನು ಬಂದು ಆಚೆ ಏನಾದ್ರು ಬಂದರೆ ತಕ್ಕಂತ ನಂಗೆ ಇನ್ಫಾರ್ಮ್ ಮಾಡಬೇಕು, ಓಕೆನಾ? ಆಮೇಲೆ ಇನ್ನೊಂದು ವಿಷಯ, ನೀವಲ್ಲಿ ಇದ್ದೀರಿ ಅಂತ ಅವಳಿಗೆ ಯಾವ ಕಾರಣಕ್ಕೂ ಅನುಮಾನ ಬರಬಾರ್ದು. ಓಕೆ ಅಣ್ಣ. ಏ, ನೀನು ಆ ಕಡೆ ಅಬ್ಸರ್ವ್ ಮಾಡು. ಸುಸ್ತು ಕಡಿಮೆ ಆಯ್ತಾ? ಇಲ್ಲ ಅಂದ್ರೆ ಹೇಳು, ಆಸ್ಪತ್ರೆಗೆ ಹೋಗ್ಬರೋಣ. ಇಲ್ಲಮ್ಮ, ಈಗ ಸುಸ್ತು ಕಮ್ಮಿ ಆಗಿದೆ. ಹೌದು.
ಏನೇ ಇದು? ರೆಡಿ ಆಗಿದ್ಯಾ? ಎಲ್ಲಾದ್ರೂ ಹೊರಟಿದ್ಯಾ? ಎಲ್ಲೂ ಇಲ್ಲ ಅಮ್ಮ, ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಬೇಕಲ್ಲ. ಅದು ಬೇರೆ ಇದೆ ಅಲ್ವಾ, ಇನ್ನೂ ಎಷ್ಟು ದಿನ ಈ ತೊಂದರೆ ಇರುತ್ತೋ ಏನೋ. ಸರಿ ಆಯ್ತು, ಈಗ ಹೋಗಿ ಬರ್ತೀಯಾ? ಇನ್ನು ಸ್ವಲ್ಪ ತಮ್ಮ ಹೊರಡ್ತೀನಿ. ಸ್ವಲ್ಪ ಹೊತ್ತಾ? ಯಾಕೆ ಯಾರಿಗಾರು ಕಾಯ್ತಿದ್ಯಾ? ಯಾರಿಗೂ ಇಲ್ಲ ಅಮ್ಮ, ಕ್ಯಾಬ್ ಬುಕ್ ಮಾಡಿದ್ದೀನಿ. ಓ, ಒಳ್ಳೇದಾಯ್ತು. ಮೊದಲೇ ನೀನು ಸುಸ್ತು ಅಂತ ಹೇಳ್ತಿದ್ಯಾ, ಇನ್ನು ಸೈಕಲ್ ತುಳ್ಕೊಂಡು ಹೋಗ್ಬೇಡ, ಕ್ಯಾಬಲ್ಲಿ ಹೋಗಿ ಕ್ಯಾಬಲ್ಲೇ ವಾಪಸ್ ಬಂದ್ಬಿಡು. ಹಾಂ ಅಮ್ಮ. ಹುಷಾರು. ಸರಿ ಅಮ್ಮ. ಮನೆ ನಂಬರ್ 71/1 ಎಲ್ಲಣ್ಣ? ಇದೆ ಮನೆ ಅಣ್ಣ. ಹಾಂ, ಥ್ಯಾಂಕ್ಸ್ ಅಣ್ಣ. ಏನು ವಿಷಯ ಅಣ್ಣ? ಟ್ಯಾಕ್ಸಿ ಅಣ್ಣ, ಪಿಕಪ್ ಇದೆ. ಹಾಂ ಹಾಂ ಹಾಂ, ಓಕೆ ಅಣ್ಣ. ಪಿಕಪ್ ಅಂದರೆ ಗೀತಾ ಇಲ್ಲ ಹೊರಟಿದ್ದಾಳೆ ಅಂದರೆ ಅಣ್ಣಗೆ ಇವಾಗಲೇ ವಿಷಯ ತಿಳಿಸ್ಬೇಕು. ಓಹೋ, ಹುಡುಗರು. ಹೇಳಪ್ಪ ರಜಾ. ಅಣ್ಣ, ಗೀತೆ ಯಾವುದೋ ಟ್ಯಾಕ್ಸಿ ಬುಕ್ ಮಾಡಿದಾಳಣ್ಣ, ಆಚೆ ಹೊರಟಿದ ಅನ್ಸುತ್ತೆ. ಮನೆಗೆ ಟ್ಯಾಕ್ಸಿ ಕರೆಸ್ಕೊಂಡಿದ್ದಾಳೆ ತಂಗೆಮ್ಮ. ಮೋಸ್ಟ್ಲಿ ಆ ಡೇನಿಯಲ್ನ ಮೀಟ್ ಮಾಡೋಕ್ಕೆ ಟ್ಯಾಕ್ಸಿಲಿ ಹೋಗೋ ಪ್ಲ್ಯಾನ್ ಅವಳು. ಹೌದಾ? ಆದರೆ ಟ್ಯಾಕ್ಸಿ ಯಾಕೆ ತಂಗೆಮ್ಮ? ಯಾರಿಗೂ ಗೊತ್ತಾಗಬಾರ್ದು ಅಂತ ಅವಳು ಹೋಗೋದು. ಆದರೆ ನಮ್ಗೆ ಗೊತ್ತಾಗಿದೆ. ಹೆಂಗೆ ಹೇಳು, ನಮ್ಮ ಹುಡುಗರು ಅಲ್ಲೇ ಹೊಂಚ ಆಗ್ತಾ ಕಾಯ್ತಾ ಇವೆ. ನನಗೆ ಅನ್ಸುತ್ತೆ ತಂಗಿವಾ, ಇವತ್ತು 100% ಅವಳು ಡೇನಿಯಲ್ಲ ಮೀಟ್ ಮಾಡ್ತಾಳೆ. ನೋಡುತ್ತೀಯಾ, ಮನೆ ಸುತ್ತ ಹುಡುಗರು ಇರಲಿಲ್ಲ ಅಂದಿದ್ದಿದ್ರೆ ನಮ್ಗೆ ಈ ವಿಷಯ ಎಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ತಂಗಿವಾ, ಯು ಡೋಂಟ್ ವರಿ ತಂಗಿವಾ. ಇವತ್ತು ಅವ್ರು ಹೋಗ್ತಿರೋ ಲೊಕೇಶನ್ ಯಾವುದು ಅಂತ ತಿಳ್ಕೊಂಡು ಅವರಿಬ್ಬರನ್ನ ನಾನು ರೊಚ್ಚಿಗೆದ್ದೀನಿ ತಂಗಿವಾ. ಎಷ್ಟು ಅಂತ ಸಹಿಸ್ಕೊಳ್ಳೋದು? ನಂಗೆ ಜೈಲಿಗೆ ಹೋಗೋದೆಲ್ಲ ಇಷ್ಟ ಇಲ್ಲ ತಂಗಿವ. ನೋಡೋಣ, ಹುಡುಗರಿಗೆ ಕ್ಲಿಯರ್ ಆಗಿ ಹೇಳ್ಬಿಡು, ಕಾಫಿ ಟೀ ಸಿಗರೆಟ್ ಅಂತ ಎಲ್ಲೂ ನಿಲ್ಲಿಸ್ಬಾರ್ದು. ಅವಳ ಮೇಲೆ ಇಟ್ಟಿರೋ ಕಣ್ಣು ಅಲ್ಲಾಡಬಾರ್ದು. ನೀಟಾಗಿ ಫಾಲೋ ಮಾಡೋದಕ್ಕೆ ಹೇಳು. ಯಾಕೀತಾ ರಾತ್ರಿ ಅರ್ಜೆಂಟ್ ಆಗಿ ಗಾಡಿ ತಗೊಂಡ್ ಬಾ ಅಂತ ಹೇಳ್ದೆ? ಏನ್ ವಿಷಯ? ಏನಿಲ್ಲ ಕಣೆ, ಸ್ವಲ್ಪ ಮೆತ್ತಗ್ ಮಾತಾಡು. ಈಗ ಕ್ಯಾಬ್ ಬರುತ್ತೆ, ಅದನ್ನ ಹತ್ಕೊಂಡು ನೋಡು. ಎಲ್ಲಿಗೆ? ಎಲ್ಲಿಗೆ ಏನು ಅಂತ ಎಲ್ಲ ಕ್ಯಾಬ್ ಡ್ರೈವರ್ಗೆ ಹೇಳಿದ್ದೀನಿ. ಇದೊಂದು ಹೆಲ್ಪ್ ಮಾಡು ಶರಣ್ಯ ಪ್ಲೀಸ್, ಆಮೇಲೆಲ್ಲ ನಿಂಗೆ ಹೇಳ್ತೀನಿ ನಾನು. ಹೌದು ಸರಿ, ಈ ಒಂದು ನಿಮಿಷ. ಹೊಡು ಬಾಯ್. ಆಚೆ ಬಂದಳು ಅಣ್ಣ, ಟ್ಯಾಕ್ಸಿ ಹತ್ತಿದ್ದಳು ಅಣ್ಣ. ಅವಳು ಎಲ್ಲಿ ಹೋಗ್ತಾಳೋ ಫಾಲೋ ಮಾಡಿ ಅವಳನ್ನ. ಓಕೆ ಅಣ್ಣ.